ಈಗ ಎಲ್ಲಿಗೆ ಹೋಗ್ತಿದೀವಿ ಅಂತಂದ್ರೆ ಮೂಡ್ಗಲ್ಲು ಕೇಶವನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಕೊಲ್ಲೂರ್ ದೇವಸ್ಥಾನ ರೈಟ್ ಸೈಡ್ ಅಲ್ಲಿ ಕೊಲ್ಲೂರಿನ ಮುಖ್ಯ ದ್ವಾರ ಇದು. ಓಹೋ, ಇದ್ದಕ್ಕಿದ್ದಂಗೆ ನೋಡಿ ಮಳೆ ಹೆಂಗ್ ಹೊಡಿತಾ ಐತೆ ಅಂತ ಅವ್ರು ಹೇಳಿದ್ರು. ಚಿರತೆ ಹುಲಿನೂ ಇದಾವಂತೆ, ಸಾಮಾನ್ಯವಾಗಿ ಚಿರತೆ ತುಂಬಾ ಜಾಸ್ತಿ ಇದಾವಂತೆ. ಇಲ್ಲಿ ಮಳೆಗೆ ಸಿಕ್ಕಾಪಟ್ಟೆ ಮಳೆಗೆ ಮರನೇ ಬಿದ್ದು ಬ್ಲಾಕ್ ಮಾಡ್ಬಿಟ್ಟೈತೆ ರೂಟ್ನ. ಇದು ಸೆಕೆಂಡ್ ಸೋಡ್ತಾ ಇದೆಯಾ ನೋಡಿ. ನಮಸ್ಕಾರ ಕೆ ಎಫ್, ಎಲ್ಲ ಹೇಗಿದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತೆಲ್ಲಪ್ಪ ಇದ್ದೀನಿ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ಕೊಲ್ಲೂರಿಗೆ ಬಂದಿದ್ದೆ. ಕೊಲ್ಲೂರಲ್ಲಿ ಎಲ್ಲಿದ್ದೆ ಅಂತಂದ್ರೆ ನಮ್ಮ ನಿತ್ಯಾಣ ಅವ್ರ ಮನೆಯಲ್ಲಿದ್ದೆ. ಸೊ ಹಳೆ ವ್ಲಾಗಲ್ಲಿ ನೀವು ನೋಡಿದ್ದೀರಾ, ನಾನು ನಮ್ಮ ಟೈಗರ್ 900 ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದೆ. ಸೊ ಈಗ ಏನಪ್ಪ ಅಪ್ಡೇಟು ಅಂತಂದ್ರೆ, ಈಗ ಸೀದಾ ನಾವು ಎಲ್ಲಿಗೆ ಹೋಗ್ತಿರೋದು, ನಾವೀಗ ಮೂಡ್ಗಲ್ಲು ಕೇಶವನಾಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವ್ರು ಬಂದ್ಬಿಟ್ಟು ಅಶ್ವಿನ್ ಅಂತ, ಇಲ್ಲಿ ಕೊಲ್ಲೂರವರೇ. ನಮಸ್ಕಾರ ಬ್ರೋ. ಈಗ ನನ್ನ ಜೊತೆ ನಿತ್ಯಾಣ, ಅಂದರೆ ಸಾರಿ ನನ್ನ ಜೊತೆ ಅಲ್ಲ, ನಿತ್ಯಾಣ ಮತ್ತು ಅಶ್ವಿನ್ ಅಣ್ಣ ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ ಅಲ್ವಾ, ಇದು ತಪ್ಪು, ನನ್ನ ಜೊತೆ ಅನ್ನೋದು ತಪ್ಪಾಗುತ್ತೆ. ಸೊ ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಮೂಡ್ಗಲ್ಲು ಕೇಶವನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ತುಂಬ ಪುರಾತನದ್ದಾಗಿದೆ. ಸೊ ಈಗ ನಿತ್ಯಾಣ ಒಂದು ಸಾರಿ ಬಂದ ತಕ್ಷಣವೇ ಅವ್ರದ್ದು ಎಕ್ಸ್ಪಲ್ಸು, ನನ್ನದು ಎಕ್ಸ್ಪಲ್ಸು, ಅಶ್ವಿನ್ ಬ್ರೋದು ಮಾತ್ರ ನಮ್ಮ ಶೈನ್ ಇದೆ, ತೋ ಶೈನ್ ಯೂನಿಕಾನ್ ಇದೆ, ಹೊಂಡಾ ಯೂನಿಕಾನು. ಸೊ ಇಲ್ಲಿಂದ ಎಷ್ಟು ಬ್ರೋ 30 ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ, ಕೊಲ್ಲೂರಿಂದ ಕುಂದಾಪುರ ತಾಲೂಕಲ್ಲ. ಈಗ ಕೊಲ್ಲೂರು ಕೂಡ ಕುಂದಾಪುರ ತಾಲೂಕಲ್ಲ, ಓಕೆ ಓಕೆ, ಬೈಂದೂರು ಆಗಿದೆ, ಮೊದಲೆಲ್ಲ ಕುಂದಾಪುರ, ಈಗ ನಾವು ಹೋಗೋ ಜಾಗ ಕುಂದಾಪುರ ತಾಲೂಕು ಅನ್ಸುತ್ತೆ. ಸೊ ಇಲ್ಲಿಂದ 30 ಕಿಲೋಮೀಟರ್ ಆಕ್ಚುಲಿ ಬಳಸ್ಕೊಂಡು ಹೋದ್ರೆ ಸ್ವಲ್ಪ ದೂರನೇ ಆಗುತ್ತಂತೆ, ಬಟ್ ಬ್ರೋಗೆ ಒಂದು ಸ್ವಲ್ಪ ಶಾರ್ಟ್ ರೂಟ್ಗಳು ಗೊತ್ತಿದೆ. ಸೊ ಹಂಗಾಗಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ನಿತ್ಯಾಣ ಬಂದ ತಕ್ಷಣ ಇಲ್ಲಿಂದ ಹೊರಡೋಣ ಬನ್ನಿ. ಓಕೆ, ಕೊಲ್ಲೂರಿಗೆ ಬಂದು ಒಂದು ಕೊಲ್ಲೂರು ಮಿತ್ರರ ಜೊತೆಗಿನ ಒಂದು ಪಯಣ. ಅಲ್ಲೂ ಬೆಲ್ಲ ಮಾಡಿಸಿದ್ದೀನಿ, ಫ್ಯೂಲ್ ಏನಿಲ್ಲ, ನಾನೇನೇ ಹಾಕ್ಸ್ಕೊಂಬಿಟ್ಟಿದ್ದೀನಿ, ಟೆನ್ಷನ್ ಏನಿಲ್ಲ. ಸೊ ಇಲ್ಲಿಂದ 30 ಕಿಲೋಮೀಟ್ರ್, ಓಕೆ. ಇದು ನಿತ್ಯಾಣ ಅವರ ಎಕ್ಸ್ಪಲ್ಸ್ 2V, ನಮ್ಮದು 4V. ಹೋಗೋಣ, ಹೊರಡೋಣ. ಹಾಂ, ಓಕೆ. ಸೊ ನೋಡಿ, ಇದು ಕೊಲ್ಲೂರು ದೇವಸ್ಥಾನ, ಎಲ್ಲಿ ಅಂದರೆ ರೈಟ್ ಸೈಡಲ್ಲಿ ಮೇಲಕ್ಕೆ ಹೋಗಬೇಕು. ಇದು ಮತ್ತೆ ನಾವು ಕೆಳಗಡೆಗೆ ಅಂದರೆ ಬೈಂದೂರಿಗೆ ಹೋಗ್ತೀವಲ್ಲ, ಅದೇ ರೂಟಲ್ಲಿ ಹೋಗ್ತಾ ಇದೆ. ರೂಟ್ ಬಗ್ಗೆ ಟೆನ್ಷನ್ ಏನಿಲ್ಲ, ಯಾಕಂದರೆ ಅವ್ರು ನಮ್ಮನ್ನ ಲೀಡ್ ಮಾಡ್ತಾ ಇರೋದ್ರಿಂದ ನಾವು ಆರಾಮಾಗಿ ಹೋಗಿ ನೋಡ್ಕೊಂಬರೋದಷ್ಟೇ. ಇವಾಗ ಮಳೆ ಸಿಕ್ಕಾಪಟ್ಟೆ ಹೋಯ್ತಾ ಇದೆಯಂತೆ ಇಲ್ಲೂ ಕೂಡ, ಅವ್ರು ಹೇಳ್ತಾ ಇರಲ್ಲ ಫುಲ್ಲು ಮಳೆ ತಡ್ಕೊಳಕ್ಕೆ ಆಗದೆ ಇರೋಷ್ಟು ಅಂತ. ಪಾಪ, ನಾನು ಆರಾಮಾಗಿ ಲಗೇಜು ಎಲ್ಲ ಅಲ್ಲೇ ರೂಮಲ್ಲೇ ಇಟ್ಟಿದ್ದೀನಿ, ಇಟ್ಬಿಟ್ಟು ನೆಮ್ಮದಿಯಾಗಿ ಹೋಗ್ತಾ ಇದ್ದೀನಿ. ನನಗೆ ಒಂದು ಚಿಂತೆ ಆಗಿತ್ತು ಏನು ಅಂದರೆ, ರಾತ್ರಿ ಈ ರೋಡಲ್ಲಿ ಬರಬೇಕಾದ್ರೆ ಅಯ್ಯೋ ಇಂಥ ಒಂದು ಒಳ್ಳೆ ನೇಚರ್ನ ನೋಡೋಕೆ ಆಗ್ತಿಲ್ವಲ್ಲ, ಯಾಕಂದರೆ ಕತ್ಲ ಆಗ್ಬಿಟ್ಟಿತ್ತಲ್ಲ ನಾವು ಬಂದಾಗ, ಒಂದು 8 ಗಂಟೆನೂ ಆಗ್ಬಿಟ್ಟಿತ್ತಲ್ಲ ನೈಟು, ಅದೊಂದು ಯೋಚನೆ ಇತ್ತು. ಬಟ್ ಆದರೆ ಈಗ ಇವ್ರು ಕರ್ಕೋಗ್ತಾ ಇರೋದು ಅದೇ ರೋಡಲ್ಲಿ ಅಂತಂದಾಗ ಖುಷಿಯಾಗೋಯಿತು. ಯಾಕೆ ಅಂತಂದರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡಿ ಎಷ್ಟು ಚೆಂದ ಇದೆ ನೇಚರು, ಪ್ರಕೃತಿ ಸೊಬಗನ್ನು ತುಂಬಿ ಹರಿತಾ ಇದೆ ಇಲ್ಲಿ. ಮೇಲೆ ನೋಡಿ ಅಲ್ಲಿ ಯಾವ ಲೆವೆಲಾಗಿ ಮುಚ್ಕೊಂಡಿದೆ ಅಂತ. ಈಗಲೂ ಹೊಯ್ತಾನೇ ಇದೆ ಮಳೆ, ಮತ್ತು ನಮಗೆ ಸಿಗುತ್ತೆ. ಕೊಲ್ಲೂರಿನ ಮುಖ್ಯ ದ್ವಾರ ಇದು, ಅದನ್ನು ದಾಟಿ ಹೋಗ್ತಾ ಇದ್ದೀವಿ. ಮತ್ತೆ 10-15 ಕಿಲೋಮೀಟರ್ ಅನಿಸುತ್ತೆ ಬೈಂದೂರಿಗೆ. ರಾತ್ರಿ ಇದೇ ರೂಟಲ್ಲಿ ಬಂದಲ್ಲ, ಬಟ್ ಎಕ್ಸಾಕ್ಟ್ ಕಿಲೋಮೀಟರ್ ಗೊತ್ತಿಲ್ಲ. ಆಹಾ, ಏನು ಹಸಿರು ಗುರು ಇದು, ಮಜ ಇದೆ ಅಲ್ಲ. ಇಲ್ಲಿ ನೋಡಿ ನೀರು, ಓಹೋ ಎಷ್ಟು ಚೆನ್ನಾಗಿ ಹರಿತೈತೆ ನೋಡಿ ಗುರು, ಇದು ಸಖತ್ತಾಗಿ ಹರಿತೈತೆ ನೀರು. ಈ ಕಾಡನ್ನ ನೋಡೋಕ್ಕೆ ಒಂಥರ ಮಜಾ ನೋಡಿ, ಆ ಕಡೆ ಈ ಕಡೆ ಫುಲ್ ಎಲ್ಲ ಹಸಿರು ತುಂಬಿಕೊಂಡು, ರೋಡ್ ಮಾತ್ರ ಕಪ್ಪು, ಮಿಕ್ಕಿದ್ದೆಲ್ಲ ಹಸಿರು, ಅದು ಬಿಟ್ಟರೆ ಆಕಾಶ ಬಿಳಿ. ಓಹೋ, ಇದ್ದಕ್ಕಿದ್ದಂಗೆ ನೋಡಿ ಮಳೆ ಹೆಂಗೆ ಹೊಡಿತೈತೆ ಅಂತ ಆಗಲೇ. ಈ ನೋಡಿ ಇಷ್ಟೊತ್ತವರೆಗೂ ಹೆಂಗೆ ಬಂದ್ವಿ, ಸೈಲೆಂಟಾಗಿ ಬಂದ್ವಿ ತಾನೇ, ನೋಡಿದ್ರ ರಪ್ಪ 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 ಅಂತ ಹೊಡಿತೈತೆ. ಅದು ಈ ಘಾಟಲ್ಲಿ ಇಂಥ ಮಳೆ ಮಧ್ಯೆ ಹೋಗೋದಂತೂ ಇನ್ನೂ ಒಂಥರ ಸುಖ. ಬನ್ನಿ ಅಣ್ಣ, ಬನ್ನಿ ಅಣ್ಣ, ನಾನು ನೋಡೋಕ್ಕೆ ಮಾತ್ರ ಸ್ಪೀಡಾಗಿ ಬರೋ ಥರ ಕಾಣಿಸ್ತೀನಿ ಅಣ್ಣ, ಬಟ್ ನಾನು ಸ್ಪೀಡಾಗಿ ಬರಲ್ಲ, ನೀವು ಆರಾಮಾಗಿ ಬನ್ನಿ. ಓಹೋ ದೇವ್ರೇ,
ಸರಿಯಾಗಿ ಹೊಡಿತೈತೆ ಮಾತ್ರ. ಸೊ ಇಲ್ಲಿ ಬಂದು ನೋಡಿ, ಇಲ್ಲೊಂದು ಊರು ಸಿಗುತ್ತೆ. ಊರು ಅಂದರೆ ಒಂಥರ ಸರ್ಕಲ್ ಸಿಗುತ್ತೆ, ಮೇ ಬಿ ಊರ ಹೆಸರು ಇರುತ್ತೆ, ನನಗೆ ಊರ ಹೆಸರು ಗೊತ್ತಾಯ್ತಾ ಇಲ್ಲ. ಓಕೆ, ಕುಂದಾಪುರ ರೋಡು ಆಯಿತಾ. ಕುಂದಾಪುರ ರೋಡ್ ತಗೊಂಡ್ರೆ 33 ಕಿಲೋಮೀಟ್ರ್ ಕುಂದಾಪುರ ತೋರಿಸ್ತಾ ಐತೆ ಇಲ್ಲಿಂದ. ಆ ರೋಡ್ ತಗೊಂಡು ಮುಂದಕ್ಕೆ ಹೋಗ್ಬೇಕು. ಓಹೋ ಹೋ ಹೋ ಓ, ಇಲ್ಲಿ ಮತ್ತಿನ್ನೊಂದು ಸಲ ಓಕೆ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಫ್ಯೂಯಲ್. ಓಕೆ, ಏನು ಮಳೆ. ಏನಣ್ಣ ಮಳೆ ಇದ್ದಕ್ಕಿದ್ದಂಗೆ, ಇಲ್ಲೆಲ್ಲ ಹಿಂಗೆ ಅಲ್ಲ ಹೊಡಿತಾ ಇರತ್ತೆ ಸುಮ್ಮನೆ. ಸಖತ್ ಮಳೆ. ಅವ್ರು ಪೆಟ್ರೋಲ್ ಹಾಕ್ಸ್ಕೊಳ್ಳಿ, ನನಗೇನು ಪೆಟ್ರೋಲ್ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಇನ್ನೇನೆ ಹಾಕ್ಸಿದ್ದೀನಿ, ನಾನು ಫುಲ್ ಆಗಿದೆ ನಂದು ಹೀಗೆಲ್ಲ. ಅದು ರಭಸ ಜಾಸ್ತಿ. ಹಾಂ ಹಾಂ, ಓ ಹುಷಾರಣ, ಸರಿ ಆಯ್ತಲ್ಲ. ಹಾಂ ಇದೆ ಇನ್ನೂ ಒಂದು ಸ್ವಲ್ಪ ಹಂಗೆ. ಹಾಂ ಇದು ಸಪ್ರೇಟ್ ಹಾಕ್ಸಿದೆ. ಹಾಂ ಸೇಫ್ಟಿ ಇದ್ರೆ ಒಳ್ಳೇದು, ಸೇಫ್ಟಿಗೆ. ಅಣ್ಣ ಆದ್ರೆ ಈ ಥರದ್ದು ಹಾಕ್ಸ್ಬೇಡಿ, ಇನ್ನೊಂದಿದೆ ಪುಟ್ ಕಬ್ಬ, ಇದು ಕಬ್ಬನೇ. ಹಾಂ ಇನ್ನೊಂದು ಬರುತ್ತೆ ಪುಟಾಣಿಗೆ, ಅದನ್ನು ನಾನು ಹೇಳ್ತೀನಿ ಬಿಡಿ ಆಮೇಲೆ ನಿಮಗೆ, ಅದು ಹೇಳ್ತೀನಿ ಅದು ಹಾಕ್ಸೋರಂತೆ. ಹಾಂ ಕೊಡಿ ಅಣ್ಣ. ಸೊ ಪೆಟ್ರೋಲ್ ವರ್ಕು ಮುಗೀತು, ಈಗ ಸೀದಾ ನಮ್ಮ ಪಯಣ ಮುಂದೆ ನಡೆಯುತ್ತೆ. ಅದು 2V ಒಂದು ಸಲ ಓಡಿಸಿ ನೋಡಬೇಕು ಇಸ್ಕೊಂಡು ಹೆಂಗಿರುತ್ತೆ ಏನು ಅಂತ. ಅಂದರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸು, ನಾನು ಯಾಕೆ ಸುಮಾರು ದಿನ ಆಯ್ತಲ್ಲ 2V ಓಡಿಸಿ ನೋಡ. ಆಮೇಲೆ ಅದು ಗಾಡಿ ಜಾಸ್ತಿನೂ ಓಡಿರಲ್ಲ ಸೇ, ಹಂಗಾಗಿ ಚೆನ್ನಾಗಿರುತ್ತೆ. ಅವ್ರು ನೋಡಿ ಟಾಪ್ ಬಾಕ್ಸು AHGದು ಹಾಕ್ಸ್ಕೊಂಡಿದ್ದಾರೆ. ಸ್ವಲ್ಪ ಅಮೌಂಟು ಕಡಿಮೆನಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಆರಾಮಾಗಿ AHGಗೂ ಹೋಗ್ಬೋದು. ಬಟ್ ಏನು ಅಂದರೆ ಪ್ಲಾಸ್ಟಿಕ್ ಅದು, ಮತ್ತು ನಿಮಗೆ ಲ್ಯಾಪ್ಟಾಪು ಒಂದು ಸ್ವಲ್ಪ ಅಂದರೆ ನಂದಿದೆ ನೋಡಿ ಮೋಟೆಕ್ದು, ಅಷ್ಟು ಕಂಫರ್ಟಬಲ್ ಇಲ್ಲದೆ ಹೋದ್ರೂ ಒಂದು ಸುಮಾರಾಗಾದರೂ ಇದ್ದೇ ಇರುತ್ತೆ. ಈ ರೋಡ್ ನೋಡಿ ನಿಮಗೆ ಏನೋ ಒಂಥರ ಒಳ್ಳೆ ಮಜಾ ಸಿಗ್ತಾ ಇದೆ ನನಗಂತೂ. ಆಹಾಹಾಹಾ, ಗಾಡಿ ಓಡಿಸ್ತಾ ಇದ್ರೆ ಈ ರೋಡಲ್ಲಿ ಏನೋ ಒಂಥರ ಡಿಫ್ರೆಂಟ್ ಬೇರೆ ಫೀಲ್. ಒಂದು ಸ್ವಲ್ಪ ರೈಡ್ ಮಜಾ ತಗೋತೀರಾ? ನಾನು ಮಾತಾಡಲ್ಲ, ಸೈಲೆಂಟಾಗಿರ್ತೀನಿ. ಹಿಂಗೆ ಚೆನ್ನಾಗಿತ್ತಲ್ವಾ? ಒಳ್ಳೆ ಎಕ್ಸ್ಪೀರಿಯೆನ್ಸು. ಆದರೆ ಮಧ್ಯ ಕಾಡುಗಳು, ಒಳ್ಳೊಳ್ಳೆ ಕಾಡುಗಳಿದೆ ಇಲ್ಲಿ. ಅವ್ರು ಹೇಳಿದ್ರು ಚಿರತೆ ಹುಲಿನೂ ಇದಾವಂತೆ, ಸಾಮಾನ್ಯವಾಗಿ ಚಿರತೆ ತುಂಬ ಜಾಸ್ತಿ ಇದಾವಂತೆ ಇಲ್ಲಿ. ರೋಡಲ್ಲಿ ಕಾಣಿಸುತ್ತಂತೆ ಅಷ್ಟೊಂದು ಚಿರತೆಗಳಿದೆಯಂತೆ ಇಲ್ಲಿ. ಬಟ್ ನಾನು ಕೇಳಿದೆ, ಅಣ್ಣ ಏನು ಮನುಷ್ಯರ ಮೇಲೆ ಅಟ್ಯಾಕ್ ಎಲ್ಲ ಹೆಂಗೆ ಅಂತ. ಇಲ್ಲ ಮನುಷ್ಯರ ಮೇಲೆ ಅಟ್ಯಾಕ್ ಎಲ್ಲ ಆಗಿಲ್ಲ, ಇಲ್ಲಿ ತೊಂದರೆ ಇಲ್ಲ ಅಂತಲೇ ಹೇಳಿದ್ರು. ಇನ್ನು ಆನೆಗಳೆಲ್ಲ ಇಲ್ವಂತೆ ಇಲ್ಲಿ. ಆನೆಗಳು ಅಂದರೆ ಇಲ್ಲಿ ಫುಲ್ಲು ದಟ್ಟವಾಗಿರೋದ್ರಿಂದ ಓಡಾಡೋಕ್ಕಾಗಲ್ಲ ಅಂತಾರೆ, ಏನೋ ಗೊತ್ತಿಲ್ಲ. ಆನೆಗಳಿಲ್ಲಿ ಕಮ್ಮಿ ಇದೆಯಂತೆ. ಮತ್ತೇನು ಅಂದರೆ ರಬ್ಬರ್ ತೋಟ ಇಲ್ಲಿ ನಾನು ನೋಡ್ದಂಗೆ ತುಂಬ ರಬ್ಬರ್ ತೋಟಗಳಿದೆ. ಕೃಷಿಯೆಲ್ಲ ಮಾಮೂಲಿ ಗದ್ದೆ, ನಾವೇನೇನು ಮಾಡ್ತೀವೋ ಆ ಥರದ ಕೃಷಿ ಐಟಮ್ಗಳು. ಬಿದ್ದಿದೆ ಮಳೆಗೆ, ಸಿಕ್ಕಾಪಟ್ಟೆ ಮಳೆಗೆ ಮರನೇ ಬಿದ್ದು ಬ್ಲ್ಯಾಕ್ ಮಾಡ್ಬಿಟ್ಟೈತೆ ರೂಟ್ನ. ಓಕೆ, ಇವಾಗ ನಾವು ಹೋಗ್ತಾ ಇರೋ ಜಾಗ ಇದೆಯಲ್ಲ ಅದ್ರದ್ದು ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ ಬನ್ನಿ. ಸೊ ಈಗ ನಾವು ಹೋಗ್ತಾ ಇರೋದು ಬಂದುಬಿಟ್ಟು ಕೇಶವನಾಥೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಒಂದು ಪ್ರಸಿದ್ಧಿ ಏನಿದೆ ಅಂತಂದರೆ, ಒಂದು ಪುರಾತನದ ಕತೆ ಹೇಳ್ತೀನಿ ಕೇಳಿ. ಆವಾಗ ಅಂದರೆ ಒಂದಾನೊಂದು ಕಾಲದಲ್ಲಿ ಕತೆ ಹೇಳ್ತಾ ಇದ್ದೀನಲ್ಲ ಹಂಗಾಗಿ, ಒಂದಾನೊಂದು ಕಾಲದಲ್ಲಿ ದೇವತೆಗಳೆಲ್ಲರೂ ಸೇರಿ ಒಟ್ಟಿಗೆ ಭೂಲೋಕಕ್ಕೆ ಬಂದ್ರಂತೆ. ಎಲ್ಲಿಗೆ? ಕುಂದಾಪುರ. ಇಲ್ಲಿಗೆ ಬಂದ್ರಂತೆ. ಕುಂದಾಪುರ ಬಂದು ಅದೇನಾಯ್ತೋ ಎತ್ತಾಯ್ತೋ ಗೊತ್ತಿಲ್ಲ ಅವ್ರಿಗೆ. ಒಂದೇ ದಿನದಲ್ಲಿ ವಂಡಾರು ಕಂಬಳಗದ್ದೆ ಮತ್ತು ಕೆರಾಡಿ ಕಂಬಳಗದ್ದೆ ಅಂತ ಎರಡು ಊರನ್ನು ನಿರ್ಮಾಣ ಮಾಡಿದ್ರಂತೆ ಒಂದೇ ದಿನಕ್ಕೆ. ಇದನ್ನು ನೋಡ್ಬಿಟ್ಟು ಕೃಷ್ಣ ದೇವರಿದ್ದಾರಲ್ಲ, ಕೃಷ್ಣ ದೇವರಿಗೆ ಶಾಕ್ ಆಗಿಬಿಡುತ್ತೆ.
ಅಯ್ಯಪ್ಪ ಏನು ಇವರು ಒಂದೇ ದಿನಕ್ಕೆ ಎರಡೆರಡು ಊರನ್ನ ಸೃಷ್ಟಿ ಮಾಡ್ತಾರಲ್ಲ, ಇದು ಒಳ್ಳೇದಕ್ಕಲ್ಲ ಅಂತ ಡಿಸೈಡ್ ಮಾಡಿ ಇದೇ ರೂಟಲ್ಲೇ ಹೋಗ್ತಾ ಇದ್ದೀನ. ಕಟ್ ಏನಾದರೂ ಆಗಬೇಕಿತ್ತ? ಅಯ್ಯಯ್ಯೋ ರೂಟ್ ಮಿಸ್ ಆಯ್ತು. ನಿಮಿಷ ಏರಿ ರೂಟ್ ಎಲ್ಲ ಮಿಸ್ ಮಾಡ್ಕೊಂಡೆ ಅನ್ಕೊಂತೀನಿ. ಇಲ್ಲ ಇಲ್ಲ ಕರೆಕ್ಟ್ ಇದೆ. ಅದೇ ಅಲ್ಲಿ ನಿಂತಿದ್ದಾರೆ ಇರಿ, ಇಲ್ಲಿ ಲೆಫ್ಟ ಅಂತ. ಓಕೆ ಡನ್, ತೊಂದರೆ ಇಲ್ಲ. ಕನ್ಫ್ಯೂಸ್ ಆಯಿತು ನನಗೆ ರೂಟು, ಆ ಕಡೆ ಏನಾದರೂ ಹೋಗ್ಬೇಕಿತ್ತೇನೋ ಅನ್ಕೊಬಿಟ್ಟೆ. ಓಕೆ ಕತೆಗೆ ಬರ್ತೀನಿ. ಆಮೇಲೆ ಶ್ರೀಕೃಷ್ಣ ಇದು ಸರಿ ಇಲ್ವಲ್ಲ, ಒಂದೇ ಸಲ ಎರಡೆರಡು ಊರನ್ನ ಸೃಷ್ಟಿ ಮಾಡೋದು ಒಳ್ಳೇದಕ್ಕಲ್ಲ ಅಂತಂದ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಕೋಳಿ ರೂಪದಲ್ಲಿ ಬಂದ್ಬಿಟ್ಟು ಕೋಳಿ ಥರ ಕೂಗ್ತಾರಂತೆ. ಅಂದರೆ ಅಟ್ಲೀಸ್ಟು ಬೆಳಗ್ಗೆ ಆಗಲಿ, ಯಾಕಂದರೆ ಅವ್ರದ್ದು ಟೈಮ್ ಪಿರಿಯಡ್ ಕಮ್ಮಿ ಇರುತ್ತೆ. ಆವಾಗ ದೇವತೆಗಳೆಲ್ಲ ಏನು ಮಾಡ್ತಾರೆ, ಹೆದರ್ಕೊಂಡು ಅಯ್ಯೋ ಬೆಳಗಾಯಿತು ಹೋಗ್ಬಿಡೋಣ ಅಂತ. ಅಂದರೆ ಅದು ಟಾಸ್ಕ್ ಏನೋ ಟೈಮಿಂಗ್ಸ್ ಇರುತ್ತೆ, ಹಾಗಾಗಿ ಹೆದರ್ಕೊಂಡು ಓಡ್ತಾರಂತೆ. ಅಂದರೆ ಹೆದರ್ಕೊಂಡು ಓಡೋಂಥ ಟೈಮಲ್ಲಿ ಎಲ್ಲ ಕೂತ್ಕೊಂಡು ಹಳಸ್ನನ್ನು ತಿಂತಾ ಇರ್ತಾರಂತೆ ದೇವರುಗಳೆಲ್ಲ. ಆ ಹಳಸ್ನನ್ನು ಕೂಡ ಅಲ್ಲೇ ಬಿಟ್ಟು ಹೋದ್ರಂತೆ. ಆ ಹಳಸ್ನಗಳು ಕಲ್ಲಿನ ರೂಪದಲ್ಲಿ ಆಗಿದೆಯಂತೆ. ಅದಾದಮೇಲೆ ಅಲ್ಲಿಂದ ಬಂದು ಒಂದು ಕಡೆಗೆ ನಿಲ್ತಾರಂತೆ, ರೆಸ್ಟ್ ಮಾಡ್ತಾರಂತೆ. ಆ ಜಾಗನೇ ಈಗ ನಾವು ಹೋಗ್ತಾ ಇದ್ರು ಕೇಶವನಾಥ ಸ್ವಾಮಿ ದೇವಸ್ಥಾನ ಆಗಿರುತ್ತೆ. ಸೊ ಇದಿಷ್ಟು ಅಲ್ಲಿಯ ಬಗೆಗಿನ ಒಂದಷ್ಟು ಇತಿಹಾಸ, ಅಂದರೆ ಪುರಾಣ ಕಥೆಗಳು ಹೇಳೋ ಪ್ರಕಾರ ಇರ್ತಕ್ಕಂಥ ಇತಿಹಾಸ ಆಗಿರುತ್ತೆ. ಸೊ ಬನ್ನಿ ನಾವು ನಮ್ಮ ಪಯಣನ ಮತ್ತೆ ಹಂಗೆ ಮುಂದುವರ್ಸೋಣ.